ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾವು ಹಿಂದಿನ ಸಂಚಿಕೆಯಲ್ಲಿ ಗುರು ಬಸವಣ್ಣನವರ ಕ್ರಾಂತಿಕಾರಿ ವಿಚಾರಗಳನ್ನು ಮತ್ತು ಅವರು ತೆಗೆದುಕೊಂಡಂತಹ ನಿಲುವುಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಮಾಡಬೇಕು, ಸಮಾಜದಲ್ಲಿರುವ ಎಲ್ಲ ಮೌಲ್ಯರಹಿತವಾದಂತಹ ವಿಚಾರಗಳನ್ನು, ಮೌಢ್ಯಗಳನ್ನು, ದುರ್ಮಾರ್ಗದ ವಿಚಾರಗಳನ್ನು ಎಲ್ಲವನ್ನು ತೆಗೆದು ಒಂದು ಮೌಲ್ಯಾಧಾರಿತ ಸಮಾಜವನ್ನು ಕಟ್ಟಬೇಕು, ಮಾನವೀಯತೆಯನ್ನು ತುಂಬಬೇಕು, ಮಾನವೀಯ ಮೌಲ್ಯಗಳನ್ನು ತುಂಬಬೇಕು, ಅಂತಹ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಬಸವಣ್ಣನವರು ಅತ್ಯಂತ ಒಂದು ಕ್ರಾಂತಿಕಾರಿಯಾದಂತಹ ವಿಚಾರಗಳನ್ನು ಮುಂದೆ ಇಟ್ಟುಕೊಂಡು ಜನರ ಬಳಿ, ಅಂದರೆ ಸಮಾಜದ ಬಳಿ ಬರ್ತಾ ಇದ್ದಾರೆ. ಆ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಅತಿ ಸೂಕ್ಷ್ಮವಾಗಿ ಗಮನಿಸುತ್ತಾ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ಮತ್ತು ಅವನ್ನು ಮೌಲ್ಯಮಾಪನಕ್ಕೆ ಒಳಗೊಳಿಸುವಂತಹ ಎಲ್ಲ ಕಾರ್ಯಗಳನ್ನು ಬಸವಣ್ಣನವರು ಮಾಡ್ತಾ ಮುಂದೆ ಬರ್ತಾ ಇದ್ದಾರೆ. ಹೀಗೆ ಕ್ರಾಂತಿ ಸಹಿತ ಮೌಲ್ಯಗಳನ್ನು ಒಳಗೊಂಡ ಪವಾಡಗಳನ್ನು ಮಾಡಿದ ನಮ್ಮ ಬಸವಣ್ಣನವರು ಜೀವನದ ಅವಧಿಯಲ್ಲಿ ಮತ್ತಾರೂ ಪಡೆಯದೆ ಇರುವಂತಹ ಅದ್ಭುತವಾದ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ. ಸುಂದರವಾದ ದೇವಸ್ಥಾನಕ್ಕೆ ಒಂದು ಹೊನ್ನಿನ ಕಳಸ ಬಿಟ್ಟರೆ ಹೇಗೆ ಕಾಣಿಸುತ್ತದೆ? ಹಾಗೆ ಬಸವಣ್ಣನವರು ಸಮಾಜದಲ್ಲಿ ಒಂದು ಕಳಸವಿದ್ದಂತೆ ಕಾಣಿಸುತ್ತಿದ್ದಾರೆ. ಈ ಸಮಾಜಕ್ಕೆ ಒಂದು ಹೊನ್ನಿನ ಕಳಸ ಪ್ರಾಪ್ತವಾಗಿದೆ. ಅವರ ಜೀವನದಲ್ಲಿ ಅದೆಷ್ಟೋ ಪ್ರಸಂಗಗಳು ಘಟಿಸುತ್ತವೆ. ಅದೇ ಭಾರತದ ಇತಿಹಾಸದಲ್ಲೇ ದಿಟ್ಟ ಹೆಜ್ಜೆಯನ್ನಿಟ್ಟ ಕಲ್ಯಾಣ ಕ್ರಾಂತಿ. ಈ ಜಗತ್ತಿನ ಇತಿಹಾಸದಲ್ಲೇ ಆಗಾಗ ಅನೇಕ ಕ್ರಾಂತಿಗಳು ಸಂಭವಿಸಿದವೆ. ಆದರೆ ಸಾಮಾನ್ಯವಾಗಿ ಕೆಲವರು ಸಂಪ್ರದಾಯಗಳು, ನಂಬಿಕೆಗಳು, ವಿಚಾರಗಳು, ಆಚಾರಗಳು, ಮೌಲ್ಯಗಳು ಈ ಸಮಾಜದಲ್ಲಿ ರೂಢಿಗೊಂಡಿದ್ದಾಗ ಈ ಜನಾಂಗವು ಅವುಗಳ ವಿರುದ್ಧ ಪ್ರತಿಭಟಿಸಿ ನಿಲ್ಲುವುದು ಅನಿವಾರ್ಯ ಮತ್ತು ಕೆಲವು ಕಡೆ ರಾಜಿಯಾಗುವುದು ಸಹ ನಾವು ನೋಡುತ್ತೇವೆ. ಉತ್ತಮ ತತ್ವಗಳನ್ನು ಸ್ಥಾಪಿಸಲು ಪ್ರಯತ್ನಿಸುವುದು, ಹೀಗೆ ರೂಢಿಯಾಗಿ ಬಂದಿರತಕ್ಕಂಥ ಈ ಆಚಾರ ವಿಚಾರ ಸಮೂಹಗಳನ್ನು ಪಲ್ಲಟಿಸಿ ಅಮೂಲಾಗ್ರವಾದಂತಹ ಪರಿವರ್ತನೆ ತರುವಂತಹ ಆಂದೋಲನವನ್ನು ಕ್ರಾಂತಿ ಎಂದು ನಾವು ಕರೆಯಬಹುದು. ಇಂತಹ ಕ್ರಾಂತಿಗಳು ಕೆಲವು ಸಲ ಕೇವಲ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮೌಲ್ಯಗಳ ಉದ್ಧಾರಕ್ಕಾಗಿ ಇರಬಹುದೇ ಹೊರತು ಬಸವಣ್ಣನವರು 12ನೆಯ ಶತಮಾನದಲ್ಲಿ ಕೈಗೊಂಡ ಆ ಸಾಮಾಜಿಕ ಕ್ರಾಂತಿ ಏನಿದೆ ಅದು ಧಾರ್ಮಿಕ, ಆರ್ಥಿಕ, ರಾಜಕೀಯ, ನೈತಿಕ ಈ ವಿಚಾರಗಳ ರಂಗದಲ್ಲಿ ಅಮೂಲಾಗ್ರವಾದಂತಹ ಪರಿವರ್ತನೆಯನ್ನು ಮಾಡಿ ಜನತೆಯ ದೃಷ್ಟಿಕೋನವನ್ನೇ ಬದಲಿಸುವಷ್ಟು ತೀಕ್ಷ್ಣವಾಗಿತ್ತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾದ ವೈಶಿಷ್ಟ್ಯದೊಡನೆ ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲ ಕ್ರಾಂತಿಯ ಈ ವ್ಯಾಪಕ ದೃಷ್ಟಿಕೋನವನ್ನು ನಿಜವಾಗಲೂ ಕೂಡ ಹೊಂದಿದೆ. 12ನೇ ಶತಮಾನದ ಕ್ರಾಂತಿ ಹೆಣ್ಣು ಹೊನ್ನು ಮಣ್ಣುಗಳಿಗಾಗಿ ನಡೆದಿದ್ದಲ್ಲ. ಇದು ವರ್ಗಭೇದ, ವರ್ಣಭೇದ ಮುಂತಾದ ವೈಮನಸ್ಯಗಳನ್ನು ತೊಡೆದು ಮಾನವರೆಲ್ಲ ಸರಿಸಮಾನರು ಎಂಬ ತತ್ವವನ್ನು ಘಂಟಾಘೋಷವಾಗಿ ಸಾರಲಿಕ್ಕೆ ನಡೆದಂತಹ ಒಂದು ಕ್ರಾಂತಿ. ಇದರಲ್ಲಿ ಅನೇಕರು ಬಲಿದಾನ ಮಾಡಿದರು. ಜಗತ್ತಿನಲ್ಲಿ ಯಾವುದೇ ಒಂದು ಹೊಸ ತತ್ವ ಆಚರಣೆಗೆ ಬರಬೇಕಾದರೆ ಅದು ಹಲವರ ಬಲಿದಾನ, ತ್ಯಾಗಗಳ ತಳಹದಿಯ ಮೇಲೆ ಮಾತ್ರ. ಇಲ್ಲ ಅಂತಂದರೆ ಇಂತಹ ಕ್ರಾಂತಿಗಳು ನಡೆಯುವುದಿಲ್ಲ. ಒಮ್ಮೆ ಒಬ್ಬ ಜಿಜ್ಞಾಸು ಸಮಾಜದಲ್ಲಿರ್ತಕ್ಕಂಥ ಈ ಅನ್ಯಾಯ, ಅಸ್ಪೃಶ್ಯತೆ ಇವೆಲ್ಲವನ್ನು, ಈ ಕಂದಾಚಾರ, ಈ ಭ್ರಷ್ಟಾಚಾರ ಇವೆಲ್ಲವನ್ನು ನೋಡಿ ಬೇಸತ್ತು ಒಂದು ಅಡವಿಗೆ ಹೋದನಂತೆ. ಅಡವಿಯಲ್ಲಿ ಕುಳಿತುಕೊಂಡು ಈ ಸಮಾಜದ ಬಗ್ಗೆ ಚಿಂತನೆ ಮಾಡುತ್ತಾ ಇದ್ದಾನೆ. ಏನಿದು ಸಮಾಜ,
ಇದನ್ನು ಹೇಗೆ ಉದ್ಧರಿಸುವುದು, ಇದನ್ನು ಹೇಗೆ ನಾವು ಸ್ವಚ್ಛ ಮಾಡುವುದು, ಇಷ್ಟು ಕಲುಷಿತವಾದ ಈ ಸಮಾಜವನ್ನು ನಾವು ಹೇಗೆ ಸರಿಪಡಿಸುವುದು ಸಾಧ್ಯವಿಲ್ಲ ಎಂದು ಹೇಳಿ ಒಂದು ನಿರ್ಜನವಾದಂತಹ ಒಂದು ಜಾಗದಲ್ಲಿ ಹೋಗಿ ಕುಳಿತುಕೊಂಡನಂತೆ. ಅಲ್ಲಿ ಆ ಕಾಡಿಗೆ ಬಂದಿದ್ದಾಗ ಅಲ್ಲಿನೂ ಸಹ ಒಬ್ಬ ಸತ್ಪುರುಷ ಬಂದನಂತೆ. ಆ ಸತ್ಪುರುಷ ಕೇಳಿದನಂತೆ, ನೀವು ಇಲ್ಲೇನು ಮಾಡುತ್ತಿದ್ದೀರಿ ಎಂದು ಕೇಳಿದರಂತೆ. ಅದಕ್ಕೆ ಅವರು ಹೇಳಿದರಂತೆ, ನನಗೆ ಈ ಸಮಾಜವನ್ನು ನೋಡಿ ಬೇಸತ್ತು ಈ ಕಲುಷಿತ ಸಮಾಜವನ್ನು ನಾನು ಬಿಟ್ಟು ದೂರ ಬಂದಿದ್ದೇನೆ, ಏಕೆಂದರೆ ಈ ಸಮಾಜವು ನನಗೆ ಅಸಹ್ಯವಾಗಿ ಹೋಗಿದೆ ಅಂತ ಅಂದಾಗ ಆ ಮಹಾತ್ಮ ಹೇಳಿದರಂತೆ, ನೋಡಿ ಇಲ್ಲಿ ಇದ್ದು ನೀವು ಏನು ಮಾಡ್ತೀರಿ, ನೀವು ಆ ಸಮಾಜದ ಮಧ್ಯದಲ್ಲೇ ಇದ್ದು ಆ ಸಮಾಜವನ್ನು ಸರಿಪಡಿಸುವಂತಹ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ರಂತೆ. ಅದಕ್ಕೆ ಆ ಮಹಾನುಭಾವ ಕೇಳಿದಂತೆ, ಸರಿ, ನಾನೇನೋ ಆ ಅಸತ್ಯಗಳ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ, ಆದರೆ ನನಗೆ ಯಾರು ಬೆಂಬಲ ಕೊಡ್ತಾರೆ, ಯಾರು ತ್ಯಾಗ ಮಾಡ್ತಾರೆ, ಯಾರು ಬಲಿದಾನವನ್ನು ಕೊಡ್ತಾರೆ? ಯಾಕೆ ಅಂತಂದರೆ ತ್ಯಾಗ ಬಲಿದಾನಗಳಿಲ್ಲದೆ ಯಾವ ಒಬ್ಬರನ್ನು ಸಹ ಏನನ್ನು ಕೂಡ ಸಾಧಿಸಲು ಸಾಧ್ಯವಿಲ್ಲ, ಮತ್ತು ಬೆಂಬಲಿಸುವಂತಹ ಜನಗಳನ್ನು ಸಹ ನಮಗೆ ಬೇಕಾಗ್ತಾರೆ. ಹೀಗೆ ಆ ಜಿಜ್ಞಾಸುವು ತುಂಬ ಆತ್ಮವನ್ನು ನೊಂದು ಅವರು ಹೇಳ್ತಾರೆ, ನನಗೆ ಸಮಾಜದಲ್ಲಿ ಸಪೋರ್ಟ್ ಬೇಕು, ಸಮಾಜದಲ್ಲಿ ಅರ್ಪಣೆ ಮಾಡಿಕೊಳ್ಳುವಂತಹ ಕ್ರಾಂತಿಕಾರಿ ಗುಣಗಳಿರುವಂತಹ ಮಾನವ ಜನಾಂಗದ ಒಂದು ಸಮೂಹ ನಮಗೆ ಸಿಕ್ಕಿದ್ರೆ ಮಾತ್ರನೇ ಈ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದು ಎನ್ನುವ ಇಂಗಿತವನ್ನು ಅವರು ಹೇಳಿದರಂತೆ. ಇದು ಸತ್ಯನೂ ಕೂಡ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ನಾವು ಹೋದಾಗ ಆ ಒಳ್ಳೆಯ ಕೆಲಸಕ್ಕೆ ಎಷ್ಟು ಜನ ಭಾಜನರಾಗುತ್ತಾರೆ, ಬೆಂಬಲವನ್ನು ನೀಡುತ್ತಾರೆ, ಸಹಕರಿಸುತ್ತಾರೆ, ಸಹಯೋಗದೊಂದಿಗೆ ದುಡಿಯುತ್ತಾರೆ, ತ್ಯಾಗ ಬಲಿದಾನಗಳಿಗೆ ಮುಂದೆ ಬರುತ್ತಾರೆ ಎಂಬುದರ ಮೇಲೆ ಕ್ರಾಂತಿಯ ಅಥವಾ ಆ ಒಂದು ಸಾಧನೆಯ ಫಲಿತಾಂಶ ಅಡಗಿರುತ್ತದೆ. ಏನೇ ಇರಲಿ, ಅವರು ಮತ್ತೆ ಈ ಸಮಾಜಕ್ಕೆ ಬಂದು ಒಂದು ಬದಲಾವಣೆ ಕ್ರಾಂತಿ ಮಾಡಲು ಪ್ರಯತ್ನಿಸಿದರಂತೆ. ಅದರಂತೆ ಬಸವಣ್ಣನವರು ಈ ಭೂಲೋಕಕ್ಕೆ ಬಂದು ಈ ಭೂಲೋಕ ಹಾಳಾಗಬಾರದು, ಈ ಭೂಲೋಕದಲ್ಲಿ ಮತ್ತೆ ಸತ್ಯ ನೆಲೆಗೊಳ್ಳಬೇಕು ಎಂಬುದಾಗಿ ಹೋರಾಡಿದಂತೆ. ಆ ಸತ್ಪುರುಷರು ಎಷ್ಟೋ ಜನ ಈ ಭೂಮಿಯ ಮೇಲೆ ಇಂತಹ ಸತ್ಪುರುಷರು ಬಂದು ಹಿಮ್ಮುಖವಾಗಿ ನಂತರ ಇದು ಸಮಾಜವನ್ನು ಸರಿಪಡಿಸಲು ಕಾರ್ಯೋನ್ಮುಖರಾಗಿಯೂ ಸಹ ಕೆಲಸ ಮಾಡಿದ್ದನ್ನು ನಾವು ಇಲ್ಲಿ ನಾವು ಗಮನಿಸ್ತೇವೆ. ಸಮಾಜದಲ್ಲಿ ಯಾವುದೇ ಒಂದು ಬದಲಾವಣೆ ಆಗಬೇಕಾದರೆ, ಇತಿಹಾಸದಲ್ಲಿ ಉಳಿಯುವಂತಹ ಒಂದು ಕೆಲಸ ಆಗಬೇಕೆಂದರೆ ಅದಕ್ಕೆ ಸಮಾನ ಮನಸ್ಕರವು ಮತ್ತು ಒಂದು ಹೋರಾಟಗಾರರ ಒಂದು ಗುಂಪೇ ಬೇಕಾಗುತ್ತದೆ, ಒಬ್ಬ ನೇತಾರರು ಸಹ ಬೇಕಾಗುತ್ತದೆ. ಅದಕ್ಕೋಸ್ಕರವೇ ಈ ಕ್ರಾಂತಿಯ ನೇತಾರರಲ್ಲೊಬ್ಬರಾದ ಶ್ರೀ ಚನ್ನಬಸವಣ್ಣನವರು ಹೇಳುತ್ತಾರೆ, ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟಿತ್ತೆನೆ ಬೇಡ, ಮುಂದಣ ಫಲದಲ್ಲಿ ಅರಸಿಕೋ, ಕಾಸಿ ಕರಗಿಸಿದ ಬಂಗಾರ, ಕೆಟ್ಟಿತ್ತೆನೆ ಬೇಡ, ಮುಂದಣ ಬಣ್ಣದೊಳಗೆ ಅರಸಿಕೋ, ಒತ್ತಿಸಿದ ದೀಪ್ತಿ ಕೆಟ್ಟಿತ್ತೆನೆ ಬೇಡ, ಮುಂದಣ ಅಗ್ನಿಯೊಳಗೆ ಅರಸಿಕೋ. ಒಂದು ಬೀಜ ತಾನು ಸತ್ತು ಭೂಮಿ ಒಳಗಡೆ ಸೇರಿ ಅದರ ಸತ್ವವನ್ನು ಧಾರೆ ಎರೆದಾಗಲೇ ಇನ್ನೊಂದು ವೃಕ್ಷಕ್ಕೆ ಜೀವದಾನ ಬರೋದು. ಆ ಗಿಡದಿಂದ ನಮಗೆ ಒಳ್ಳೆ ಫಲಗಳು ಬರ್ತದೆ, ಮತ್ತು ಆಕ್ಸಿಜನ್ ಬರ್ತದೆ. ಹಾಗೆಯೇ ಬಂಗಾರದ ಹದಿರು ತಾನು ತನ್ನನ್ನು ತಾನು ಕಾಯಿಸಿಕೊಂಡಾಗ, ತನ್ನನ್ನು ತಾನು ನೋಯಿಸಿಕೊಂಡಾಗ, ಸಹನೆಯಿಂದ ಇದ್ದಾಗ ನಮಗೆ ಅದು ಶುದ್ಧ ಬಂಗಾರವಾಗಿ ಬಗೆಯ ಆಭರಣಗಳು ಬರ್ತದೆ. ಒಂದು ಬತ್ತಿ ತಾನು ಹುರಿದಾಗಲೇ ನಮಗೆಲ್ಲ ಬೆಳಕು. ಹಾಗೆಯೇ 12ನೇ ಶತಮಾನದಲ್ಲಿ ಆ ಕ್ರಾಂತಿಯಲ್ಲಿ ಐದು ಬತ್ತಿಗಳು ತಮ್ಮನ್ನೇ ತಾವು ಸುಟ್ಟುಕೊಂಡು ಧೀರರಾಗಿ ತಮ್ಮ ಪ್ರಾಣವನ್ನು ತ್ಯಜಿಸುವುದರ ಮೂಲಕ ಅವರ ಸತ್ವವನ್ನು ಮತ್ತು ಸತ್ಯವನ್ನು ಈ ಜಗಕ್ಕೆ ಕೊಟ್ಟಿದ್ದಾರೆ. ಆ ಅಮರ ಜ್ಯೋತಿಗಳು ಯಾವುದು ಅಂದರೆ ಪೂಜ್ಯ ಶರಣ ಸಮಗಾರ ಹರಳಯ್ಯ, ಅವರ ಮಗ ಶೀಲವಂತ, ಮತ್ತು ಮಂತ್ರಿವರ್ಯ ಬ್ರಾಹ್ಮಣರ ಮಧುವರಸ,
ಅರಳಯ್ಯನವರ ಪತ್ನಿ ಕಲ್ಯಾಣಮ್ಮ ತಾಯಿ ಮತ್ತು ಮಧುವರಸರ ಮಗಳು ಲಾವಣ್ಯವತಿ ಇವರ ಆ ಐದು ಜ್ಯೋತಿಗಳು ಉರಿದು ಈ ಪ್ರಪಂಚಕ್ಕೆ ಸತ್ಯದ ಬೆಳಕವನ್ನು ಕೊಟ್ಟಿದ್ದಾರೆ. ಪರಿವರ್ತನೆ ಕಲ್ಯಾಣ ಒಂದು ಹೊಸ ಆಂದೋಲನವೇ ಉಂಟು ಮಾಡಿತು. ಪರಿವರ್ತನೆ ಎನ್ನುವಂತಹ ಒಂದು ಹೊಸ ಆಂದೋಲನ ಕಲ್ಯಾಣದಲ್ಲಿ ಹುಟ್ಟಿಕೊಂಡಿತು. ಕಲ್ಯಾಣ ನಗರದ ಸಮಗಾರ ಕೇರಿಯಲ್ಲಿ ಅಂದರೆ ಚಪ್ಪಲಿ ಹೊಲಿಯವರ ಕೇರಿಯಲ್ಲಿ ಅರಳೆಯನವರ ಕುಟುಂಬ ಇದೆ. ಅವರ ಪತ್ನಿ ಕಲ್ಯಾಣಮ್ಮ, ಮಗ ಶೀಲವಂತ. ಚಿಕ್ಕದಾದ ಒಂದು ಸಂಸಾರ ಚೊಕ್ಕವಾಗಿದೆ. ಮೊದಲಿನಿಂದಲೂ ಆಧ್ಯಾತ್ಮಿಕದಲ್ಲಿ ಆಸಕ್ತಿ. ದೇವಾನುಗ್ರಹದಿಂದ ಜೀವನವನ್ನು ಪುನೀತರನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವ ಹಂಬಲ ಅವರಿಗೆ. ಅದಕ್ಕೆ ಸೂಕ್ತ ಅವಕಾಶ ಇರಲಿಲ್ಲ. ಅವತ್ತು ಹಗಲು ರಾತ್ರಿ ದುಡಿಯೋದು, ಸಮಾಜದ ಮಧ್ಯೆ ಇರೋದು, ಮತ್ತು ಸಮಾಜ ಏರಿರುವಂತಹ ಜವಾಬ್ದಾರಿಯನ್ನು ನಿರ್ವಹಿಸುವುದು. ಹೀಗಾಗಿ ದೇವರ ಹಂಬಲದಿಂದ ಸಸಿ ಆಗಲೇ ಇಲ್ಲ, ಅದು ಮೊಳಕೆ ಹೊಡಿಲೇ ಇಲ್ಲ. ಆಗಾಗ ಈ ಮೊಳಕೆ ಹೊಡೆಯುತ್ತಿದ್ದರೂ ಕೂಡ ಅದನ್ನು ಪೋಷಣೆ ಮಾಡಿದವರು ಯಾರೂ ಇರಲಿಲ್ಲ. ಅದಕ್ಕೆ ಯಾರ ಪ್ರೋತ್ಸಾಹದ ನೀರು ಸಹ ದೊರೆಯದೆ ಕಮರಿ ಹೋಗುತ್ತಿದ್ದಂತಹ ಆ ಸಂದರ್ಭ. ಅಂತ್ಯದರಾದ ನಿಮಗ್ಯಾಕೋ ದೇವ್ರ ಪೂಜೆ? ನೀನು ದುಡಿದು ಉತ್ತಮರ ಸೇವೆ ಮಾಡಿರಿ, ಅದೇ ನಿಮಗೆ ಪುಣ್ಯ ಆಗುತ್ತೆ. ನಿಮಗೆ ಯಾಕೆ ದೇವ್ರ ಪೂಜೆ? ಇನ್ನು ಹಲವಾರು ಜನ್ಮಗಳ ನಂತರ ನಿಮಗೆ ಇನ್ನೊಂದು ಜನ್ಮ ಇದ್ದರೆ ನೀವು ಸವರ್ಣೀಯರಾಗಿರಿ, ಹುಟ್ಟ್ರಿ, ಉಚ್ಚ ವರ್ಣೀಯರಾಗಿ ಹುಟ್ಟಿ, ಆಗ ಮುಕ್ತಿ ಮಾರ್ಗ ನಿಮಗೆ ಸಿಗುತ್ತೆ ಎನ್ನುವ ಈ ತಿರಸ್ಕಾರದ ಈ ಉರಿಬಿಸಿಲಿನಂತಿರುವ ಈ ಮಾತುಗಳು. ಆದರೆ ಆಸೆ ಇನ್ನೂ ಅವರಿಗೆ ಬೆಳೀತಾನೆ ಇತ್ತು. ನಾವು ಸದ್ಗತಿಯನ್ನು ಹೊಂದಬೇಕು, ನಾವು ಸತ್ಪಾತ್ರಕ್ಕೆ ಹೋಗಬೇಕು, ಭಗವಂತನ ನೋಡಬೇಕು ಅನ್ನುವ ಹಂಬಲ ಹಾಗೇ ಇತ್ತು. ಹೀಗೆ ಹಲವಾರು ನೊಂದ ಜೀವಿಗಳಾದ ಕಂಬಳಿ ನಾಗೇದೇವ, ಮಾದಾರ ಧೂಳಯ್ಯ, ಇನ್ನೂ ಅನೇಕರು ಮೊಮ್ಮಲ ಮರುಗುತ್ತಿರುವಾಗಲೇ ಬಸವಣ್ಣನವರ ಆಗಮನ. ಕಲ್ಯಾಣಕ್ಕಾಯಿತು, ನಗರವೂ ಆಯಿತು, ಅನುಭವ ಮಂಟಪವೂ ಆಯಿತು, ಎಲ್ಲವೂ ಕೂಡ ಅವ್ರ ಹತ್ರನೇ ಬರ್ತಾ ಇದೆ. ಕಲ್ಯಾಣ ಮಂಟಪ ಕಾರ್ಯಾರಂಭವೂ ಸಹ ಪ್ರಾರಂಭ ಆಯಿತು. ಆಗ ಆ ಧರ್ಮ ಪ್ರಚಾರಕರು ಎಲ್ಲ ಕಡೆ ಬರ್ತಾ ಇದ್ದಾರೆ. ಆ ಸಂಘ ಸಂಸ್ಥೆಗಳ ಮುಖಾಂತರ ಎಲ್ಲ ಅಸತ್ಯ ಶೋಧಕರನ್ನು ಎಲ್ಲ ಕಡೆ ಕಳಿಸ್ತಾ ಇದ್ದಾರೆ ಬಸವಣ್ಣನವರು. ಬಹಿರೂಪಿ ಚೌಡಯ್ಯ ಎನ್ನುವಂತಹ ಒಬ್ಬ ಶರಣ, ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಎನ್ನುವಂತಹ ಮತ್ತೊಂದು ಶರಣರು, ಇವರೆಲ್ಲರೂ ಸಹ ಹಿಂದುಳಿದವರ ಕೇರಿಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ಮಾಡಲು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಮತ್ತು ಅವರ ಬಿಡುವಿನ ವೇಳೆಯಲ್ಲಿ ಅವರವರ ಕೇರಿಗಳ ಕಟ್ಟೆಯ ಮೇಲೆ ಕುಳಿತುಕೊಂಡು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಉತ್ತಮರು ಬರುವಾಗ ಅಂತ್ಯಜೀಯರು ಮರೆಯಾಗಬೇಕಾಗಿತ್ತು. ಅವತ್ತಿನ ದಿನದಲ್ಲಿ ಯಾರಾದರೂ ಒಬ್ಬ ಉತ್ತಮ ಕುಲದವನು ಬರ್ತಾ ಇದ್ದಾನೆ ಅಂತಂದರೆ ಇವರೆಲ್ಲ ಹುಡುಗಿ ಬಚ್ಚಿಕೋಬೇಕಾಗಿತ್ತು ಅಥವಾ ಅವರಿಗೆ ದಾರಿ ಕೊಡಬೇಕಾಗಿತ್ತು. ಯಾಕೆ? ಇವರ ನೆರಳು ಅವರ ಮೇಲೆ ಬಿದ್ದರೆ ಅದು ಅಪಚಾರವಂತೆ, ಅವರಿಗೆ ಸೂತಕವಂತೆ. ಮತ್ತೆ ಹೋಗಿ ಅವ್ರು ಸ್ನಾನ ಮಾಡೋ ಸಂಪ್ರದಾಯಗಳು ಇವೆಲ್ಲ ಇದ್ದದ್ದೆ. ಅದು ನಮಗೆ ಅವತ್ತಿನದಲ್ಲಿ ಅತ್ಯಂತ ಬಲಿಷ್ಠವಾಗಿದ್ದಂತಹ ಒಂದು ದಿನಗಳು. ಸಂಪ್ರದಾಯದಂತೆ ಮೊದಮೊದಲು ಅವರೆಲ್ಲ ಅಂಜಿ ದೂರ ಹೋಗ್ತಾ ಇದ್ರು. ಆದರೆ ಈ ಶರಣರು ಅವ್ರ ಮನೆ ಮುಂದೆ ಹೋಗಿ ನಿಂತಾಗ, ಅದು ನಂಬಲಿಕ್ಕೆ ಸಾಧ್ಯನಾ? ಅದು ಜೊತೆಗೆ ಪ್ರೇಮ ವಾತ್ಸಲ್ಯದಿಂದ ಕರೆಯ ತೊಡಗಿದಾಗ, ಈ ಉತ್ತಮ ಕುಲದವರು ಬಂದು ಅವ್ರ ಮನೆ ಮುಂದೆ ನಿಂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಕರೆದಾಗ ಎಷ್ಟು ಆನಂದ ಆಗುತ್ತಲ್ವಾ? ಅಲ್ಪ ಸ್ವಲ್ಪವಾಗಿ ಸಮೀಪಿಸ್ತಾ ಬಸವಣ್ಣ ಅವರ ಹಿಂಬಾಲಕರು ಈ ಕೇರಿಗಳ ಜನಗಳನ್ನು ಹತ್ತಿರ ತಗೊಳ್ತಾ ಇದ್ದಾರೆ. ಆಗ ಈ ಶರಣರ ಅವರಿಗೆ ಬೋಧಿಸ್ತಾ ಇದ್ದಾರೆ, ಪ್ರತಿ ಮಾನವರಿಗೆ ಮೂರು ಘಟಕಗಳಿದ್ದಾವಪ್ಪ, ಮೂರು ಘಟಕಗಳಿದ್ದಾವೆ. ಅವು ಯಾವ್ಯಾವು ಅಂದರೆ ಶರೀರ, ಮನಸ್ಸು, ಆತ್ಮ. ಈ ಶರೀರಕ್ಕೆ ಜೀವನದ ಈ ನಿರ್ವಹಣೆ ಮತ್ತು ದುಡಿಮೆ ಬೇಕು. ಅದರಂತೆ ಇನ್ನೊಂದು ಗುಣ, ಮನುಷ್ಯನಿಗೆ ಕೇವಲ ತಿಂದು ಉಂಡು ಮಕ್ಕಳನ್ನು ಹೆರೋದು ಬದುಕೋದು ಆದರೆ ಸಾಲದು. ಮಕ್ಕಳನ್ನು ಹೆರುವುದಕ್ಕೋಸ್ಕರ ನಾವು ಈ ಭೂಲೋಕಕ್ಕೆ ಬಂದವರಲ್ಲ. ನಾವು ಬದುಕಿನಲ್ಲಿ ನಾವು ಭಗವಂತನನ್ನು ಕಾಣಿಸಿಕೊಳ್ಳಬೇಕು. ಆದರೆ ನಾವು ಪ್ರಾಣಿಗಳಂತೆ ಬದುಕಬಾರದು. ಮನಸ್ಸಿಗೆ ಶಾಸ್ತ್ರ ಬೇಕು, ಅಧ್ಯಯನ ಬೇಕು, ಪ್ರವಚನ ಬೇಕು, ಬೋಧನೆ ಬೇಕು. ಆತ್ಮವಿಕಾಸಕ್ಕೆ ಈ ಆತ್ಮವಿಕಾಸ ಆಗಬೇಕಲ್ಲ, ಈ ಆತ್ಮವಿಕಾಸಕ್ಕೆ ಪೂಜೆ ಧ್ಯಾನಗಳು ಬೇಕು.
ಇವೆಲ್ಲವೂ ಕೂಡ ಜೀವನದಲ್ಲಿ ಸಮನ್ವಯ ಆಗಬೇಕು. ನೀವು ಒಂದು ದಿವ್ಯ ಸುಖವನ್ನು ಪಡೆದುಕೊಳ್ಳಲು ಯತ್ನಿಸಲೇಬೇಕು ಅಂಥೇಳಿ ಆ ಬಸವಣ್ಣನವರ ಕಡೆಯಿಂದ ಬಂದಿರತಕ್ಕಂತಹ ಧರ್ಮ ಬೋಧಕರು ಈ ಕೇರಿಗಳಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ವಚನವನ್ನು ಸಹ ಬಸವಣ್ಣನವರ ವಚನವನ್ನು ಸಹ ಅವರಿಗೆ ಹೇಳ್ತಾ ಇದ್ದಾರೆ. ಶಿವನ ಚಿಂತೆ ಶಿವನ ಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೆ ದೇವ. ಅಂದರೆ ಈ ಸಗಣಿನಲ್ಲಿ ಎಷ್ಟೋ ಹುಳಗಳು ಹುಟ್ಟುತ್ತವೆ, ಆದರೆ ಸಾಯಂಕಾಲದಷ್ಟೊಳಗೆ ಅವು ಸತ್ತೋಗ್ತವೆ. ಆ ರೀತಿ ನಾವು ಆಗಬಾರ್ದು, ಆ ರೀತಿ ನಾವು ಆಗಬಾರ್ದು. ನಮ್ಮ ಹುಟ್ಟು ಅತ್ಯಂತ ಪವಿತ್ರವಾದದ್ದು. ನಾವು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬಂದಂಥವರು. ಆ ಸಗಣಿಯಲ್ಲಿ ಹುಟ್ಟಿದ ಆ ಅಲ್ಪ ಆಯುಷ್ಯದ ಆ ಕ್ರಿಮಿಕೀಟಗಳಂತೆ ನಾವು ಅವರಿಗೆ ಸರಿಸಮಾನವಾಗಿ ನಾವು ಬದುಕಬಾರದು. ನಾವು ಶ್ರೇಷ್ಠವಾದಂತಹ ಬದುಕನ್ನೇ ಈ ಮಾನವ ಬದುಕಬೇಕು ಎನ್ನುವ ನಿಗೂಢವಾದಂತಹ ಒಂದು ಗೌಪ್ಯವಾಗಿರ್ತಕ್ಕಂಥ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಆ ವಚನವನ್ನು ಹೇಳೋದ್ರ ಮುಖಾಂತರ ಅಲ್ಲಿಯ ಜನಗಳನ್ನೆಲ್ಲ ಬಸವಣ್ಣನವರ ಈ ಧರ್ಮ ಪ್ರಚಾರಕರು ಅವರಿಗೆ ಹೇಳ್ತಾ ಇದ್ದಾರೆ. ಈ ಕ್ರಾಂತಿಯ ನೇತಾರರಲ್ಲಿ ಒಬ್ಬರಾದ ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯರು ಅವರಿಗೆ ತಿಳುವಳಿಕೆಯನ್ನು ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ದೈವೀ ಜ್ಞಾನಕ್ಕೆ ಅವಕಾಶ ನೀಡ್ರಿ ಎಂದು ಹೇಳ್ತಾ ಇದ್ದಾರೆ. ಅವಾಗ ಅವ್ರು ಕೇಳ್ತಾರೆ, ಅದೇನೋ ನಿಜ ಅಯ್ಯನವರೇ, ಆದರೆ ನಾವು ಜನ್ಮತ ಒಲೆಯರು, ನಾವು ಹೇಗೆ ಪೂಜೆ ಮಾಡಲು ಸಾಧ್ಯ, ಧ್ಯಾನ ಮಾಡಲು ಸಾಧ್ಯ, ಗುಡಿಗೋಪುರಗಳಿಗೆ ಹೋಗಲು ಸಾಧ್ಯ? ಒಂದಿನ ಒಬ್ಬನು ಧೈರ್ಯವಾಗಿ ಪ್ರಶ್ನಿಸಿ ಇವನ್ನೆಲ್ಲ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಆಗಲ್ಲ ಅನ್ನಬಾರದು ಹಣ್ಣಂಗಳರಾ, ಆಗಲ್ಲ ಅನ್ನಬಾರದು, ನೀವು ಎಲ್ಲರಂತೆ ಮಾನವರೇ. ಮೇಲು ಕೀಳು ಎನ್ನುವವರಿಗೆ ಏನು ಎರಡು ಕೊಂಬಿದ್ದಾವೆ ಎಂದು ಅವ್ರಿಗೆ ಅವರು ಧೈರ್ಯ ತುಂಬ್ತಾ ಇದ್ದಾರೆ. ಮೇಲು ಅನ್ನೋರಿಗೇನು ಕೊಂಬಿಲ್ಲ, ಕೀಳು ಅನ್ನೋರಿಗೇನು ಬಾಲ ಇಲ್ಲ, ಯಾಕೆ ನೀವು ಹಿಂಗೆಲ್ಲ ಮಾತಾಡ್ತೀರಾ? ಎಲ್ಲರೂ ಹುಟ್ಟುವುದು ಒಲೆಯಲ್ಲೇ, ಅಂದರೆ ವಲಸಿನಲ್ಲೇ. ಎಲ್ಲರೂ ಹುಟ್ಟುವುದು ವಲಸಿನಲ್ಲೇ, ತಲೆಯಲ್ಲಲ್ಲ. ನಿಮ್ಮಲ್ಲಿ ಆತ್ಮವಿಶ್ವಾಸ ಮೊಳಗಬೇಕು. ನಾವು ಅಂತಹ ಸಿದ್ಧಿಯನ್ನು ಪಡೆಯಲೇಬೇಕೆನ್ನುವಂತಹ ಛಲ ನಿಮ್ಮಲ್ಲಿ ಮೂಡಬೇಕು ಎಂದು ಆ ಧರ್ಮ ಪ್ರಚಾರಕರು ಅಪ್ಪನ ಪರವಾಗಿ, ಅಂದರೆ ಬಸವಣ್ಣನವರ ಪರವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ವಚನದಲ್ಲಿ ಅವರಿಗೆ ಪರಿಪರಿಯಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ 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 ಅವರ ಮನಸ್ಸುಗಳನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ, ಅವರ ಕೀಳಿರಿಮೆಯನ್ನು ಹೋಗಲಾಡಿಸ್ತಾ ಇದ್ದಾರೆ. ನಾವು ಕೀಳು 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 ಎನ್ನುವಂತಹ ಹಂಬಲ ಎಷ್ಟೋ ಶತಮಾನಗಳಿಂದ ಅವರ ಹೃದಯದಲ್ಲಿ ಬೇರೂರಿದ್ದಂತಹ ವಿಚಾರವನ್ನು ಕಿತ್ತು ಒಗೆಯುವಂತಹ ಪ್ರಯತ್ನವನ್ನು ಈ ಶರಣರು ಮಾಡ್ತಾ ಇದ್ದಾರೆ. ಆ ಶರಣರು ಯಾರು? ಬಸವಣ್ಣನವರ ಅನುಭವ ಮಂಟಪದಿಂದ ಆ ಕೇರಿಗಳಿಗೆ ಧರ್ಮ ಪ್ರಚಾರಕ್ಕಾಗಿ ಹೋದಂತಹ ಶರಣರು. ಆ ಕೇರಿಯ ಜನರಲ್ಲಿ ಇದನ್ನು ನಂಬಲು ಸಾಧ್ಯವೇ ಆಗುತ್ತಿಲ್ಲ. ಅವರ ಕೇರಿಯವರೆಗೆ ಬಂದು ಅವರಿಗೆ ಸಾಂತ್ವನ ಹೇಳಿದಂತಹ, ಈ ರೀತಿಯ ಹೆಚ್ಚಿನಗಾರಿಕೆಯನ್ನು ಹೇಳಿದಂತಹ, ಅವರನ್ನು ಅಪ್ಪಿಕೊಂಡಂತಹ ಯಾವ ಪ್ರಸಂಗಗಳು ನಡೆದೇ ಇರಲಿಲ್ಲ. ಅವಾಗ ಅವರಲ್ಲಿ ಒಬ್ಬರು ಕೇಳ್ತಾರೆ, ಧೈರ್ಯ ಮಾಡಿ ಕೇಳ್ತಾರೆ, ಅಯ್ಯನವರೇ, ನಾವು ಕೀಳು ಕೆಲಸ ಮಾಡುವವರು, ಸತ್ತ ಪ್ರಾಣಿಗಳನ್ನು ಒತ್ತು ತರುವವರು, ಇಂತಹ ಅಪವಿತ್ರರು ಹೇಗೆ ಪೂಜೆ ಮಾಡಬಹುದು, ಹೇಗೆ ಸಾಧ್ಯ ಆಗುತ್ತೆ, ಇದನ್ನು ಯಾರು ನಂಬ್ತಾರಾ ಅಣ್ಣ? ಅದಕ್ಕೆ ಅವ್ರು ಹೇಳ್ತಾರೆ, ಅಣ್ಣ, ಒಬ್ಬರ ಮನವ ನೋಯಿಸುವವನು, ಒಬ್ಬರ ಮನೆಯ ಘಾತಕವ ಮಾಡುವವರು ಅಪವಿತ್ರರು. ನೀವೇನು ಯಾರನ್ನು ಶೋಷಿಸಿರುವುದಿಲ್ಲ, ಮೋಸ ಮಾಡಿರುವುದಿಲ್ಲ, ನೀವೆಲ್ಲ ಮುಗ್ಧರು. ಸತ್ತ ಪ್ರಾಣಿಗಳನ್ನು ತೆಗೆದು ಊರನ್ನು ಸ್ವಚ್ಛಗೊಳಿಸಿದರೆ ವಿನಃ ಯಾವ ಕೆಟ್ಟ ಕೆಲಸವನ್ನು ಮಾಡಿಲ್ಲವಲ್ಲ, ಯಾವ ನೀಚ ಕೆಲಸವನ್ನು ನಾವು ಮಾಡಿಲ್ಲವಲ್ಲ. ಉಚ್ಚ ಕುಲದವರೆಂದು ಹೇಳಿಕೊಳ್ಳುವ ಎಷ್ಟೋ ಜನ ಯಜ್ಞ ಯಾಗಾದಿಗಳ ನೆಪದಲ್ಲಿ ಬದುಕಿರುವಂತಹ ಪ್ರಾಣಿಗಳನ್ನು ಕೊಲ್ಲೋದನ್ನು ನಾವಿವತ್ತು ನೋಡಿದ್ದೇವೆ. ಅವರನ್ನು ಹಿಂಸಾವಾದಿಗಳನ್ನು ಬೇಕಾ, ಏನನ್ನು ಬೇಕು ನಾವು? ಆದ್ದರಿಂದ ನಿಮಗೆ ಒಂದು ಘನವಾದ ಅವಕಾಶವಿದೆ, ನಿಮಗೆ ಒಂದು ಘನವಾದ ಅವಕಾಶವಿದೆ. ಬಸವಣ್ಣನವರು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಣ್ ತೆರೆಯಿರಿ, ನಿಮ್ಮೆಲ್ಲರ ಉದ್ಧಾರಕರಾದ ಗುರು ಬಸವಣ್ಣನವರು ನೋಡಿ ಈ ವಚನದಲ್ಲಿ ಹೇಳ್ತಾರೆ, ಈ ಮನುಷ್ಯ ನಿಮ್ಮನ್ನು ಗುರುತಿಸುತ್ತಿರುವಂತಹ ಒಂದು ವಾಚಕ ಪದೇ ಅಷ್ಟೇ.
ಅದನ್ನು ಮರೆತು ಬಿಡಿ, ಅದನ್ನು ಬಿಟ್ಟು ಬಿಡಿ. ನೀವು ನಿಮ್ಮ ತಲೆಯಿಂದ ಆ ಕೀಳಿರಿಮೆಯ ಆ ಮಾದಿಗ ಒಲೆಯ ಎನ್ನುವ ಶಬ್ದವನ್ನು ನಿಮ್ಮ ತಲೆಯಿಂದ ಕಿತ್ತು ಬಿಸಾಕಿ ಎನ್ನುವಂತಹ ಆತ್ಮಸ್ಥೈರ್ಯವನ್ನು ಬಸವಣ್ಣನವರ ಆದೇಶದ ಮೇರೆಗೆ ಬಂದಿರತಕ್ಕಂಥ ಆ ನಮ್ಮ ಶರಣರು ಇವರನ್ನು ಸಂತೈಸ್ತಾ ಇದ್ದಾರೆ. ಆ ಕೇರಿಯ ಜನ ಮತ್ತಷ್ಟು ಧೈರ್ಯ ಮಾಡಿ ಕೇಳುತ್ತಿದ್ದಾರೆ, ಹಾಗಾದರೆ ನಮಗೆಲ್ಲ ಧರ್ಮ ಸಂಸ್ಕಾರಕ್ಕೆ ಅವಕಾಶ ಉಂಟೇ, ಇದೆಯೇ ನಮಗೆ, ಅದು ಈ ಜನ್ಮದಲ್ಲಿದೆಯಾ, ಮುಕ್ತಿ ನಾವೆಲ್ಲ ಪಡಿಬಹುದಾ, ಇದು ಕನಸೇ ಇದು ನನಸೆ ಎಂದು ಭಾವುಕರಾಗಿ ಕೇಳುತ್ತಿದ್ದಾರೆ. ಅದರಲ್ಲೂ ಹರಳೆಯನವರು, ಆ ಕೇರಿಯ ಒಬ್ಬ ಧೀಮಂತ ಭಕ್ತ, ಒಬ್ಬ ಶರಣ ಹರಳೆಯನವರು ಈ ಮಾತನ್ನು ಕೇಳ್ತಾರೆ. ಅದಕ್ಕೆ ಶರಣರು ಉತ್ತರಿಸ್ತಾರೆ, ಅಯ್ಯನವರೇ ನೋಡಿ, ಹರಳೆಯನವರನ್ನು ಇವರು ಆವಾಗಲೇ ಅಯ್ಯನವರೇ ಅಂತಾರೆ. ಅಯ್ಯನವರೇ, ಇದ್ದೇ ಜನ್ಮದಲ್ಲಿ ಈಗಿಂದೀಗಲೇ ಲಿಂಗವ ಪೂಜಿಸಿದ ಫಲ ಅಂಗೈ ಮೇಲೆ, ಪೂಜಿಸಿದ ಫಲ ಅಂಗೈ ಮೇಲೆ. ಗುಣಕ್ಕೆ ಮಾತ್ಸರ್ಯವಿಲ್ಲ, ಸಾಧನೆಗೆ ತಕ್ಕ ಸಿದ್ಧಿ ಇದೆ, ಸಂಶಯ ಬೇಕೆ? ಅಪ್ಪನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಅಂದ್ಬಿಟ್ಟು ಹೇಳಿ ಆ ವಚನವನ್ನು ಹೇಳೋದ್ರ ಮುಖಾಂತರ ಸಂತೈಸ್ತಾ ಇದ್ದಾರೆ. ಏನು ವಚನ ಅಂತಂದರೆ, ನೆಲ ಒಂದೇ ಶಿವಾಲಯಕ್ಕೆ. ಇಲ್ಲಿ ಹೇಳ್ತಾರೆ ನೋಡಪ್ಪ, ನೀನು ನಿಂತ್ಕೊಂಡಿರ್ತಕ್ಕಂಥ ಭೂಮಿ ಮತ್ತು ನಾನು ನಿಂತ್ಕೊಂಡಿರ್ತಕ್ಕಂಥ ಭೂಮಿ ಎರಡು ಒಂದೇ ಇದೆ. ಶಿವಾಲಯ ಇದೇ ನೆಲದ ಮೇಲಿದೆ, ನಿಮ್ಮ ಕೇರಿಗಳು ಹೊಲಗೇರಿಗಳು ಸಹ ಇದೇ ನೆಲದ ಮೇಲಿದೆ, ಏನು ವ್ಯತ್ಯಾಸ ಇದೆ ನೋಡಿ. ಯಾವ ರೀತಿ ಉದಾಹರಣೆ ಕೊಡುವುದರ ಮುಖಾಂತರ ಅವರ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ದಾರೆ ಅಂತಕ್ಕಂಥದ್ದು. ಮುಂದಕ್ಕೆ ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತಾನರಿದವನಂಗೆ. ನೀವು ನೈವೇದ್ಯ ಏನಾರ ಮಾಡಿರಿ ಅಥವಾ ಪವಿತ್ರ ಜಲವೆಂದಾದರೂ ಭಾವಿಸಿ, ಆ ನೀರು ಬೇರೆ ಅಲ್ಲ, ನಮ್ಮ ಕ್ರಿಯಾದಿಗಳಿಗೆ ಬಳಸುವಂತಹ ನೀರುಗಳನ್ನು ಸಹ ಅದು ಸಹ ವ್ಯತ್ಯಾಸವಿಲ್ಲ. ಇಲ್ಲಿ ಒಂದೇ ನೀರು, ಯಾರು ಬಳಸಿದ್ರು ಕೂಡ ಪರಮಾತ್ಮನ ಸೃಷ್ಟಿಯಲ್ಲಿ ಒಂದೇ ನೀರು. ಹೀಗಿರುವಾಗ ತಾನರಿತವಂಗೆ ಫಲ ಒಂದೇ ಷಟ್ ದರ್ಶನ, ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ. ಪರಮಾತ್ಮನು ಹರಿತವನಿಗೆ ಯಾವುದೇ ಜಾತಿ ಇಲ್ಲ ಎಂಬುದಾಗಿ ಅವರಿಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಅನೇಕ ಉದಾಹರಣೆಗಳನ್ನು ಕೊಡುವುದರ ಮುಖಾಂತರ ಅವರಲ್ಲಿ ಒಂದು ಖುಷಿ ತರುವಂತಹ, ಅವರಲ್ಲಿ ಒಂದು ವಿಶ್ವಾಸ ಮೂಡಿಸುವಂತಹ ಕೆಲಸವನ್ನು ಈ ಶರಣರು ಮಾಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಶರಣು ಶರಣಾರ್ಥಿ. ಶ್ರೀ ಗುರು ಬಸವಣ್ಣ.